ಓ ತುಂಬಾ ಹೊತ್ತಾಯ್ತಾ ನೀವೆಲ್ಲ ಬಂದು? ಸ್ವಾರಿ, ನಂಗೆ ಒಸಿ ತಡ ಆಯ್ತು. ಅದ್ಯಾಕೆ ಅಂತೀರಾ? ಓದೇನ್ ಕೇಳ್ತೀರಿ? ನಮ್ ಸಾನ್ವಿ ಅವಳಲ್ಲ ಸಾನ್ವಿ, ಕಿರಿಕ್ ಪಾರ್ಟಿ ಸಾನ್ವಿ, ಅವಳ ಮನಿ ನೋಡಕ್ ಹೋಗಿದ್ದೆ. ಅಬ್ಬಬ್ಬಬ್ಬಾ, ಓದೇನ್ ಮನೆ ಅಂತೀರಿ? ಅಲ್ಲೆಲ್ಲ ಬಂಗ್ಲೆ ಬಂಗ್ಲೆ ಅದು. ಹೌದಪ್ಪ, ಈ ಹೆಣ್ಮಗಳು ಓದ್ಯಷ್ಟು ಬೇಗ ಓದ್ಯಷ್ಟು ಹೆಸರು ಹಣ ಮಾಡ್ಕೊಂಡ್ಲು ಅಂತೀನಿ. ಅಲ್ಲ, ಕಷ್ಟಪಟ್ಟು ದುಡ್ದಿದ್ದೇಯ. ಆದ್ರೂ ಬರೀ ನಾಕೆ ನಾಲ್ಕು ವರ್ಷದಾಗೆ ಎಷ್ಟೊಂದ್ ಸಂಪಾದನೆ ಮಾಡ್ಕೊಂಡವಳೆ ಗೊತ್ತ? ಯೋಳ್ದಿನ್ ಕೇಳಿ. ರಶ್ಮಿಕಾ ಕೊಡಗಿನ ಮೂಲ ಚೆಲುವಿ. ಈ ಅಮ್ಮ ಕನ್ನಡದಾಗೆ ಎರಡೇ ಎರಡು ಚಿತ್ರ ಮಾಡಿ ತೆಲುಗು ಚಿತ್ರರಂಗಕ್ಕೆ ಹಾರೇ ಬಿಟ್ಲು. ಅಲ್ಲಿ ಒಂದಾದ್ಮೇಲೊಂದು ಫಿಲ್ಮ್ ಮಾಡ್ತಾ ಕನ್ನಡಕ್ಕೆ ಬರೋದೇ ಮರ್ತ್ ಬಿಟ್ಲು ಅನ್ಕೊಳ್ಳಿ. ಆದ್ರೂ ತೆಲುಗು ಸಿನಿಮಾದಾಗೆ ಆಕೆ ಒಳ್ಳೊಳ್ಳೆ ಪಾತ್ರಗಳು ಸಿಕ್ತು, ಹೆಸರು ಬಂತು. ಇತ್ತೀಚೆಗೆ ಥಿಯೇಟರ್ನ ಹುಡಿ ಮಾಡಿತ್ತಲ್ಲ ಪುಷ್ಪ ಸಿನಿಮಾ, ಅದ್ರಲ್ಲಂತೂ ಸಾಮಿ ಸಾಮಿ ಅನ್ಕೊಂಡು ಅದೇನ್ ಮಿಂಚಿದ್ಲು ಅಂತೀನಿ. ಯಾಕೆ ಕೇಳ್ತೀರಾ? ಒಂದಂಗೆ ರಶ್ಮಕ ಒಂದ್ ಫಿಲ್ಮ್ಗೆ ಎಷ್ಟು ದುಡ್ಡು ತಗೋತಾರ ಗೊತ್ತಾ? 3-4 ಕೋಟಿ ಅಂತಪ್ಪ. ಯಾವ ದೊಡ್ಡ ನಟಿಯರ್ಗೂ ಕಮ್ಮಿ ಇಲ್ಲ ಅನ್ಕೊಳ್ಳಿ. ಅಂದ್ರೆ ಹೊತ್ತದ್ರ ಒಂದು 30 ಕೋಟಿ ಆಸ್ತಿನಾದ್ರೂ ಮಾಡಿಟ್ಟಿರ್ಲಿಕ್ಕಿಲ್ವ ಈ ರಶ್ಮಕ್ಕ? ಒಸಿ ಅವ್ರ ಏನೇನ್ ಆಸ್ತಿ ಮಡಿಕೊಂಡವ್ರೆ ನೋಡ್ಕೊಂಬರವ ಬನ್ನಿ. ನಟಿ ರಶ್ಮಿಕಾ ಮಂದಣ್ಣವರು ಇತ್ತೀಚೆಗೆ ನಮ್ ಬೆಂಗಳೂರ್ನಾಗೆ ಒಂದ್ ಮನಿ ಕೊಂಡ್ಕೊಂಡ್ರು. ಹೊತ್ತತ್ರ 8 ಕೋಟಿನಾದ್ರೂ ಆಯ್ತು ಬಿಡಿ ಆ ಬಂಗ್ಲೆಗೆ. ಅಷ್ಟೇ ಅಲ್ಲ, ಗೋವಾದಾಗೂ 1 ಕೋಟಿದೊಂದು ಮನೆ ಮಡಿಕೊಂಡವ್ರೆ. ಓ, ನಂಗೆಂಗ್ ಗೊತ್ತಾಯ್ತು ಅಂತನಾ? ಅದೇ ಆಗಾಗ ಅಲ್ಲಿ ಹೋಗಿ ಪಟ ಗಿಟ ತೆಕ್ಕೊಂಡು ಇನ್ಸ್ಟಾ ಫೇಸ್ಬುಕ್ನಾಗೆಲ್ಲ ಹಾಕಂತವ್ರಲ್ಲ. ಅಷ್ಟೇ ಅಲ್ಲ, ಹೆಚ್ಚಾಗಿ ತೆಲುಗು ಚಿತ್ರನೇ ಮಾಡ್ತವ್ರಲ್ಲ, ಅದಕ್ಕೆ ಇರ್ಬೇಕು. ಆಗಾಗ ಹೋಗಿ ಬಂದು ಮಾಡ್ಕೊಳಕ್ಕೆ ಉಳ್ಕೊಳಕ್ಕೆ ಅಂತವ ಇದೇ ವರ್ಷ 1 ಕೋಟಿ ದುಡ್ಡು ಸುರಿದು ಹೈದರಾಬಾದ್ನಾಗೂ ಮಾ ದೊಡ್ಡ ಬಂಗ್ಲೆ ಖರೀದಿ ಮಾಡವ್ರೆ. ಓದ್ಬುಡಿ, ಬರೀ ಸಿನಿಮಾದಾಗ ಮಾತ್ರ ಅಲ್ಲ, ಅಡ್ವರ್ಟೈಸ್ಮೆಂಟ್ನಾಗೂ ಬಂದು ಬಂದು ಹಿಂಗ್ ಕಾಸ್ ಮಾಡ್ಕೊಂಡವ್ರೆ ರಶ್ಮಕ್ಕ. ಅವ್ರೆ ಮರ್ತು ಬಿಟ್ಟೆ, ಇವಕ್ಕ ಎಷ್ಟ್ ಕಾರ್ ಇಟ್ಟವ್ರೆ ಗೊತ್ತಾ? ಒಂದೊಂದು ಕಾರ್ಗೂ ಕನಿಷ್ಠ ಅಂದ್ರು 40-50 ಲಕ್ಷ ಆಯ್ತದೆ. ಬೆಂಜು, ಆಡಿ, ಇನವಾ, ಕ್ರೇಟಾ, ಹಿಂಗೆ ಸುಮಾರು ಕಾರ್ ಇಟ್ಟವ್ರೆ. ಅಲ್ಲ, ರಶ್ಮಕ್ಕ ಏನ್ ಹೈದರಾಬಾದ್ ನಲ್ಲೇ ಕುಂತ್ಕೊಂಡವ್ರೆ ಅನ್ಕೊಂಡ್ರ? ಮುಂಬೈಗೂ ಹೋಗಿ ದೊಡ್ಡ ದೊಡ್ಡ ಜನರ ಜೊತೆ ಎಲ್ಲ ಪಿಕ್ಚರ್ ಮಾಡವ್ರೆ, ಅಮಿತಾಭ್ ಬಚ್ಚನ್ ಜೊತೆಗೆ ಫಿಲ್ಮ್ ಮಾಡವ್ರೆ ಅಂತೀನಿ. ಇನ್ನೇನ್ ಈ ಹೀರೋಯಿನ್ ಹಿಂಗೆ ಪಿಕ್ಚರ್ನಾಗ ಮಿಂಚತಿದ್ರೆ ಇವಾಗಿರೋ ದೊಡ್ಡ ದೊಡ್ಡ ನಟಿಯರ್ನೆಲ್ಲ ಹಿಂದಾಕೋದ್ ಗ್ಯಾರಂಟಿ. ನಿಮ್ಗೇನ್ ಅನ್ಸುತ್ತೆ? ಬನ್ನಿ ಹೊಸಿ, ಡಿಸ್ಕಸ್ ಮಾಡೋಣ. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.